ಏಯ್ ಹೆಣ್ಮಕ್ಳಿರೋ ಮನೆ ಹತ್ರ ಏನೋ ಕೆಲಸ ಏನದು ದುಡ್ಡು ಇಸ್ಕೋತಾ ಇದೀಯಲ್ಲ ಅದು ಅದು ಚಂದ ಚಂದ ಸರ್ ಚಂದನ ಏನ್ ಚಂದ ಅದು ಗಣೇಶ ಗಣೇಶ ಕೂರ್ತಿದೀವಿ ನೋಡಿ ಅದಕ್ಕೆ ಚಂದ ವಸೂಲಿ ಮಾಡ್ತಿದೀವಿ ಏನು ಗಣೇಶ ಬಂದು ಹೇಳಿದ್ನೇನಪ್ಪ ನನ್ನನ್ನ ಕೂರ್ಸು ಅಂತ ಊ ಸರ್ ಮೊನ್ನೆ ಗಣೇಶ ನನ್ನ ಕನಸಲ್ಲಿ ಬಂದು ಎಲ್ಲಾ ಕಡೆನೂ ಚಂದ ಎತ್ತಿ ನನ್ನನ್ನ ಕೂರ್ಸು ಅಂದ ಹೌದಾ ನೆನ್ನೆ ರಾತ್ರಿ ಅವರ ಅಪ್ಪ ನನ್ನ ಕನಸಲ್ಲಿ ಬಂದು ಹೇಳಿದ ನನ್ನ ಮಗನ ಕೂರಿಸ್ತಾ ಇದೀನಿ ಅಂದ್ರೆ ಒಂದು ಬಿಡುಗಾಸು ಕೊಡಬೇಡ ಅಂದ ಮಾಡೋ ಕೆಲಸ ಬಿಟ್ಬಿಟ್ಟು ಗಣೇಶ ಅಂತ ಚಂದ ಅಂತ ಸೋಂಬೇರಿ ತಗೊಂಡ ಅಯ್ಯಯ್ಯೋ ಅವರನ್ನ ಬೈಬೇಡಪ್ಪ ದೇವರ ವಿಷಯದಲ್ಲಿ ಕೇವಲವಾಗಿ ಮಾತಾಡಿದ್ರೆ ನರಕದಲ್ಲಿ ನಡ್ಕೊಂಡು ಹೋಗೋ ತಲೆ ಮೇಲೆ ಕಲ್ಲು ಬೀಳುತ್ತಂತೆ ಯಾಕೆ ಇತ್ತಳೆ ತಂಬಿಗೆ ಬಿಡಲ್ವೇನ ಸುಮ್ಮನೆ ಹೋಗೋ ಮಾಡ್ಗಡೆ ಹಾಗ ಅನ್ಬೇಡಪ್ಪ ದೇವರ ಕೆಲಸಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮುಂದೆ ನಮ ಕಾಯಿಲೆ ಬಂದಾಗ ದುಡ್ಡು ಸಿಗಲ್ವಂತೆ ಓ ಏನೇನೋ ಹೇಳುತ್ತೆ ಮುಂಡೆದು ಥೋ ಬಂದೆ ಇರೋ भक्त मुख्य तक हर अस्ट रसीदी बदलागि नाने निमगे 100 रूपाय कोट्बिड्तीनि इदन्न इट्कोंडु नन्न बिट्बिडप्प तंदे रूपाय हंड्रेड आदरे 2 रूपीस किस्ट आगुत्ते 10 रूपीस किस्ट आगुत्ते ನಡೆದ ಚುನಾವಣೋತ್ತರ ಸಮೀಕ್ಷೆಯ ವರದಿ ಹೊರಬಿದ್ದಿದ್ದು ಸ್ವಾಭಿಮಾನ ಪಕ್ಷ ಮುಂಚೂಣಿಯಲ್ಲಿದೆ ಎನ್ನಲಾಗುತ್ತಿದೆ ಸ್ವಾಭಿಮಾನ ಪಕ್ಷದ ಸಾರ್ಥಿಯಾದ ಮಾಜಿ ಜಿಲ್ಲಾಧಿಕಾರಿಯಾಗಿದ್ದ ರಂಜಿತ್ ಕುಮಾರ್ ಅವರು ಪಕ್ಷದ ಗೆಲುವಿನ ಮುಖ್ಯ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ ಮುನ್ನವೇ ಭಾರಿ ಭರವಸೆ ಹುಟ್ಟುಹಾಕಿ ನಿರೀಕ್ಷೆಯಂತೆ ಗೆಲ್ಲುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ ನಮ್ಮಪ್ಪ ನಿಮ್ಮಂತವ್ರ ಬಂದು ನಮ್ಮಂತವ್ರ ಬಡೂರ ಜೀವನನ ಉದ್ಧಾರ ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ ಇಂತವ್ರ ಬರಬೇಕಲ್ಲ ರಾಜಕೀಯಕ್ಕೆ ಈ ದೇಶ ಏನಾದ್ರು ಉದ್ಧಾರ ಆಗಬೇಕು ಅಂದ್ರೆ ಇಂತವ್ರ ಬಂದ್ರೆ ಮಾತ್ರ ಬಾಸ್ ಎಲ್ಲಿ ಬಾಸ್ ನೀವು ನಮ್ಮಂತರಿ ಒಬ್ಬರು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಬಾಸ್ ಈ ಸಲ ಆದರೂ ನಮ್ಮ ರಂಜಿತ್ ಅವರಿಂದ ವ್ಯವಸ್ಥೆ ಬದಲಾದರೆ ಸಾಕು ಆ ಭೈ ಮನೆಗೆ ಹೋಗಲ್ವ ನೀನು ಇಲ್ಲ ಅಣ್ಣ ನಾನು ನಿಮ್ಮ ಮೇಲೆ ಇಲ್ಲ ನಿಮ್ಮ ಜೊತೆಗೆ ಇದ್ ಬಿಡ್ತೀನಿ पाप अण अभय अली बेजारे निजवा पाप ना सी एम
90% ಕ್ರೆಡಿಟ್ ಅವರಿಗೆ ಹೋಗಬೇಕು।